ಬೇಗ ಆಗುತ್ತೆ ಯಾರು ಅದು ಮುತ್ವಾಜಿ ಇಲ್ಲ ನಾವು ಮಾಡಿಸ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದ್ದೀವಿ ಅಂತ ಅವ್ರು ಅವ್ರ ದುಡ್ಡು ಮನೆಯಿಂದ ತಗೊಂಬಂದಾಗ್ತಾರೆ ಹಾಕಲ್ಲ ಸರ್ಕಾರದ್ದು ಜನಗಳ ದುಡ್ಡು ಹಾಕೋದು ಹೈವೇ ಮಾಡಿದ್ದಾರೆ ಮೂರು ಸರ್ಕಾರದವರು ನಮಗೆ ಸೇರಬೇಕು ನಮಗೆ ಸೇರಬೇಕು ನಮಗೆ ಸೇರಬೇಕು ಅಂತಾರೆ ಅವ್ರು ಮನೆಯಿಂದ ತಗೊಂಬಂದಾಕವ್ರ ದುಡ್ಡನ್ನ ಇಲ್ಲವಲ್ಲ ಅದು ಏನಕ್ಕೋಸ್ಕರ ಅಷ್ಟೊಂದು ಮಾಡಿ ಇಸ್ಕೊಂತಾರೋ ಏನಕ್ಕೋಸ್ಕರ ಇಷ್ಟೊಂದು ಕೋಟಿಗಳು ಖರ್ಚು ಮಾಡ್ತಾರೋ ದೇವ್ರಿಗೊಬ್ಬನಿಗೆ ಗೊತ್ತು ಈ ಸರ್ಕಾರ ಬಂದರೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ ಯಾವ ಸರ್ಕಾರ ಬಂದರೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ ಬರೀ ಖರ್ಚು ಮಾಡೋದೇ ಕಾಣ್ತದೆ ಹೊರತು ತಿನ್ನ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಈಗ ಬಜೆಟ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ಒಂದು ಸಾಫ್ಟ್ವೇರ್ ಲೆಕ್ಕಕ್ಕೆ ಬಜೆಟ್ ಮಾಡಿದ್ದಾರೆ ಈಗ ಒಂದು ಹೋಟ್ಲಿಗೆ ಹೋದರೆ ನಾವು ಆಟೋ ಓಡಿಸೋದು ನಮ್ಗೆ ಅಷ್ಟೊಂದು ದುಡ್ಡು ಬರುತ್ತಾ ಬರಲ್ಲ ನಾವು ಕೊಟ್ಟರು 50 ರೂಪಾಯಿ ಅವರು ಕೊಟ್ಟರು 50 ರೂಪಾಯಿ ನಮ್ಗೆ ಎಲ್ಲಿಂದ ಅಷ್ಟೊಂದು ಮೈಂಟೈನ್ ಆಗುತ್ತೆ ನಾವು ನಾರ್ಮಲ್ ಹೋಟ್ಲಿಗೆ ಹೋದರೆ ಒಂದು ಒಡೆ ತಿನ್ನಬೇಕು ಅಂದರೆ GST ಕಟ್ಟಬೇಕು ತಿನ್ನೋದಕ್ಕೆ GST ಕಟ್ಟಬೇಕು ಅಂದರೆ ಎಲ್ಲಿಂದ ಆಗುತ್ತೆ ಸರ್ ನಾವಿದ್ದ ತಮ್ಮ ದೇಶ ಇರೋದು ನಾವೇ ಇಲ್ಲಿರೋದು ದೇಶ ಎಲ್ಲಿರ್ತಿತ್ತೆ ಇಲ್ಲಿ ಕೋಟ್ಯಾಂತರ ಜನ ಓಟ್ ಹಾಕಿರೋದು ಒಂದೇ ಹಾಕಿರ್ತಾರೆ ಯಾವುದಪ್ಪದೇ ಹೋಗ್ಬಿಡ್ತಾರೆ ಈ ಕೋಟ್ಯಾಂತರ ಜನ ಬೆಲೆನೇ ಇಲ್ಲಂಗೆ ಆಗೋತಿತ್ತೆ ಈಗ ಒಂದು ಸರ್ಕಾರಕ್ಕೆ ಹೋಗಬೇಕು ಅಂದರೆ ಸೀದಾ ಸರ್ಕಾರಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ಗೆದ್ದು ಬಿಡ್ತಾರೆ ಇಲ್ಲಿ ರಾಜೀನಾಮೆ ಕೊಟ್ಟರು ಅಲ್ಲೇ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾರೆ ಇದಕ್ಕೆ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರೆ ಈ ಪಕ್ಷಕ್ಕೂ ಬೆಲೆ ಇಲ್ಲ ಜನಗಳಿಗೂ ಬೆಲೆ ಇಲ್ಲ ಜನಗಳಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅವ್ರು ಮಾಡೋದು ಕೆಲಸ ಮಾಡಿದಾರ ಇಲ್ಲ ಎಲೆಕ್ಷನ್ ಟೈಮ್ ಕೆಲಸ ಆಗ್ತಿದೆ ಹೆಂಗೆ ಎಲೆಕ್ಷನ್ ಟೈಮಲ್ಲಿ ಕೆಲಸ ಆಗ್ತಾ ಇದೆ ಸರ್ ವಿಧಿ ಇಲ್ಲ ಅನುಭವಿಸ್ಬೇಕು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬಸವನಗಿರಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಶ್ರೀನಗರ ಸರ್ಕಲ್ ನಲ್ಲಿ ನಾವಿದ್ದೀವಿ ನಮ್ಮ ನೋಡಬಹುದು ಸಾಕಷ್ಟು ಬಸ್ಗಳು ಸಾಕಷ್ಟು ಆಟೋ ಚಾಲಕರು ಎಲ್ಲರೂ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಾಗರಾಜು ಅಂತ ಸರ್ ಎಷ್ಟು ವರ್ಷದಿಂದ ಬಸವನಗುಡಿಯಲ್ಲಿ ಇದ್ದೀರಾ ನಾವು ಇಲ್ಲೊಂದು ನಾವು ಹುಟ್ಟಿದ್ದೆ ಬೆಂಗಳೂರು ಆಲ್ರೆಡಿ ನಾವು ಕಬ್ಬನಪೇಟೆಯಿಂದ ಹುಟ್ಟು ಬೆಳೆದೋದು ಇದೆಲ್ಲ ಚೆನ್ನಾಗಿ ಗೊತ್ತಿರುವಂತ ಪ್ಲೇಸ್ ಏನೇ ನಾವು ಇಲ್ಲಿ ಈಗ ಇಲ್ಲಿ ಜಸ್ಟ್ ಇಲ್ಲಿ ಇದ್ದೀವಿ ಈಗ ನೀವು ನೋಡಿರೋ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ಏನು ಡೆವಲಪ್ಮೆಂಟ್ ಇದೆ ಅಣ್ಣ ನಾವು ನೋಡಿದ ಬೆಂಗಳೂರು ಬಸವಂಗುಡಿಗೆ ಗವಿಪುದಕ್ಕೆ ಈ ಕಡೆ ಎಲ್ಲ ನಡ್ಕೊಂಡೇ ಓಡಾಡ್ತಾ ಇದ್ದೇವೆ ನಾವು ಇವತ್ತು ಬೆಂಗಳೂರು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿದೆ ಸರ್ ನೀವು ನೋಡ್ತಾ ಇದ್ದೀರಾ ಈಗ ಸಾಕಷ್ಟು ನೀವು ಅವಾಗಿಂದ ಇದ್ದೀರಾ ಅಂದಮೇಲೆ ಸಾಕಷ್ಟು ಎಮ್ಮೆಲ್ಲೆಗಳು ಬಂದಿದ್ದಾರೆ ಶಾಸಕರು ಬಂದವರೇ ಚೇಂಜಸ್ ಆಗಿದೆ ಅಭಿವೃದ್ಧಿ ಆಗಿದೆ ಹೇಗಾಗಿದೆ ಇವಾಗ ಬಸವಂಗುಡಿ ಚೇಂಜಸ್ ಚೆನ್ನಾಗಿದೆಯಾ ಡೆವಲಪ್ಮೆಂಟ್ ಆಗಿದೆಯಾ ಈಗ ಬಸವಂಗುಡಿ ತಗ ಹೋಗಿ ನೋಡಿ ಎಲ್ಲ ರೋಡೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಆನಂದವಾಗಿ ಪಾಪ ವ್ಯಾಪಾರಸ್ಥರೆಲ್ಲ ಗೋಳಾಡ್ತಾ ಇದ್ದಾರೆ ಅದು ಇನ್ನೂ ಬೇಗ ಆಗಲಿಲ್ಲ ಆದರೆ ರೈಲ್ವೆ ಸ್ಟೇಷನ್ ರೋಡ್ ಮಾತ್ರ ಎಷ್ಟು ಬೇಗ ಆಗ್ಬಿಡ್ತು ಅಲ್ವಾ ಇದ್ಯಾಕೆ ಆಗ್ತಾ ಇಲ್ಲ ಅದು ನೋಡಿದ್ರೆ ಸ್ಪೀಡಾಗಿ ಒಂದು 2 ವಾರದೊಳಗೆ ರೆಡಿ ಮಾಡಿಬಿಟ್ರು ರೈಲ್ವೆ ಸ್ಟೇಷನ್ ರೋಡ್ ಇದು 2 ತಿಂಗಳಲ್ಲ 3 ತಿಂಗಳಲ್ಲ 4 ತಿಂಗಳಾದರೂ ರೆಡಿ ಆಗಿಲ್ಲ ಯಾಕೆ ಕೇಳಿದ್ರೆ ಮೋದಿಗಳಾಗ್ತಾ ಇದ್ದೀವಿ ಪೈಪ್ಗಳು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾನೆ ಇರ್ತದೆ ಸರ್ ಏನು ಮಾಡೋಕ್ಕಾಗತ್ತೆ ಅಲ್ಲಿ ಪ್ಯಾಸೆಂಜರ್ ಬರ್ತದೆ ಗಾಂಧಿ ಬಜಾರ್ ನಾವು ಎಲ್ಲ ಎಲ್ಲಿ ಕರ್ಕೊಂಡೋಗ್ಬಿಡೋಣ ಆ ಕಡೆ ಈ ಕಡೆ ಹೋಗ್ಬೇಕು ಅಂತ ಬರೀ ಸಂಧಿಗಳು ಆ ಸಂಧಿಗಳನ್ನ ಎಲ್ಲೋದು ಜಾಗ ಇರೋಕ್ಕಲ್ಲ ಈ ಕಡೆಯಿಂದ ಆ ಕಡೆಯಿಂದ ಗಾಡಿಗಳು ಬಂದ್ಬಿಟ್ರೆ ನಮ್ಮ ಗಾಡಿಗಳೆಲ್ಲ ಅಧ್ವಾನ ಆಗ್ಬಿಡುತ್ತೆ ಆ ರೀತಿ ಆಗ್ಬಿಟ್ಟಿದೆ ಬಸವಂಗುಡಿಗೆ ಕ್ಷೇತ್ರ ಅದನ್ನ ಕ್ಲೀನಾಗಿ ಕರೆಕ್ಟಾಗಿ ಕೆಲಸ ಮಾಡಿಸಿದ್ರೆ ಬೇಗ ಆಗುತ್ತೆ ಯಾರಿಗೂ ಅದು ಮುತ್ವಾಜಿ ಇಲ್ಲ ನಾವು ಮಾಡಿಸ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದ್ದೀವಿ ಅಂತ ಅವ್ರ ದುಡ್ಡು ಮನೆಯಿಂದ ತಗೊಂಬಂದಾಗ್ತದೆ ಹಾಕಲ್ಲ ಸರ್ಕಾರದ್ದು ಜನಗಳ ದುಡ್ಡು ಹಾಕೋದದು ಜನಗಳ ದುಡ್ಡು ಹಾಕಕ್ಕೆ ಕಷ್ಟ ಇಲ್ಲಿ ಕಷ್ಟ ಇಲ್ಲಿ ಈಗ ಮೈಸೂರು ಹೈವೇ ಮಾಡಿದ್ದಾರೆ ಮೂರು ಸರ್ಕಾರದವರು ನಮಗೆ ಸೇರಬೇಕು ನಮಗೆ ಸೇರಬೇಕು ನಮಗೆ ಸೇರಬೇಕು ಅಂತಾರೆ ಅವ್ರು ಮನೆಯಿಂದ ತಗೊಂಬಂದಾಕವ್ರ ದುಡ್ಡನ್ನ ಇಲ್ಲವಲ್ಲ ಪ್ರಜೆಗಳ ದುಡ್ಡು ತಾನೇ ಹಾಕಿರೋದದು ಪ್ರಜೆಗಳ ದುಡ್ಡು ಹಾಕಿ ಈಗ ಪ್ರಜೆಗಳು ತಾವೇನೆ ಟೋಲ್ ವಸೂಲಿ ಮಾಡ್ತಾ ಅವರೇ ಈಗ ಬೆಳಗ್ಗೆ ನೋಡಿದ್ರೆ ಟೋಲ್ ಗಲಾಟಿ ಸಿಕ್ಕಾಪಟ್ಟೆ ಹೌದೌದು ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಅದು ಏನಕ್ಕೋಸ್ಕರ ಅಷ್ಟೊಂದು ಮಾಡಿ ಇಸ್ಕೊಂತಾರೋ ಏನಕ್ಕೋಸ್ಕರ ಇಷ್ಟೊಂದು ಕೋಟಿಗಳು ಖರ್ಚು ಮಾಡ್ತಾರೋ ದೇವ್ರಿಗೊಬ್ಬನಿಗೆ ಗೊತ್ತು ಈ ಸರ್ಕಾರ ಬಂದರೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ ಯಾವ ಸರ್ಕಾರ ಬಂದರೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ ಬರೀ ಖರ್ಚು ಮಾಡೋದೇ ಕಾಣ್ತದೆ ಹೊರತು ಏನಾದರೂ ಸಾಲದ ಬಂತು ಅಂದರೆ ನೋಡಿ ಸಿಲಿಂಡರ್ ಈಗ 400-450 ರೂಪಾಯಿ ಇದ್ದಿದ್ದು 1150 ರೂಪಾಯಿ ಆಗಿದೆ ಹಾಂ 1150 ರೂಪಾಯಿ ಒಂದು ಸಿಲಿಂಡರ್ ಒಂದು ಮನೆಗೆ ಯೂಸ್ ಮಾಡಬೇಕಾದ್ರೆ ಪಾಪ ಬಡವ ಮಕ್ಕಳು ನಾವು ಹೆಂಗೆ ಜೀವನ ಮಾಡಬೇಕು ತಿನ್ನ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಈಗ ಬಜೆಟ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ಒಂದು ಸಾಫ್ಟ್ವೇರ್ ಲೆಕ್ಕಕ್ಕೆ ಬಜೆಟ್ ಮಾಡಿದ್ದಾರೆ ಈಗ ಒಂದು ಹೋಟ್ಲಿಗೆ ಹೋದರೆ ನಾವು ಆಟೋ ಓಡಿಸೋದು ನಮ್ಗೆ ಅಷ್ಟೊಂದು ದುಡ್ಡು ಬರುತ್ತಾ ಬರಲ್ಲ ನಾವು ಕೊಟ್ಟರು 50 ರೂಪಾಯಿ ಅವರು ಕೊಟ್ಟರು 50 ರೂಪಾಯಿ ನಮ್ಗೆ ಎಲ್ಲಿಂದ ಅಷ್ಟೊಂದು ಮೈಂಟೈನ್ ಆಗುತ್ತೆ ನಾವು ನಾರ್ಮಲ್ ಹೋಟ್ಲಿಗೆ ಹೋದರೆ ಒಂದು ಒಡೆ ತಿನ್ನಬೇಕು ಅಂದರೆ GST ಕಟ್ಟಬೇಕು ಆ GST ಕಟ್ಟು ಒಂದು ತಿನ್ನೋದಕ್ಕೆ GST ಕಟ್ಟಬೇಕು ಅಂದರೆ ಎಲ್ಲಿಂದ ಆಗುತ್ತೆ ಸರ್ ಅಲ್ಲ ಈಗ GST ಎಲ್ಲ ಮಾಡಿರೋದು ಜನರು ಒಳ್ಳೆಯದಕ್ಕೆ ದೇಶದ ಅಭಿವೃದ್ಧಿ ಮಾಡ್ತೀವಿ ಅಂತಾರಲ್ಲ ಅಲ್ಲ ನಾವಿದ್ದ ತಮ್ಮ ದೇಶ ಇರೋದು ನಾವೇ ಎಲ್ಲಿರೋದು ದೇಶ ಎಲ್ಲಿರ್ತಿತ್ತೆ ಹಂಗಾಗ್ಬಿಟ್ಟಿದೆ ಇನ್ನು ಈಗ BJP ಸರ್ಕಾರ ಸೆಂಟ್ರಲ್ ಸ್ಟೇಟಲ್ಲೂ ಎರಡೂ BJP ಸರ್ಕಾರ ಇರೋದು ನೀವೇನು ಹೇಳ್ತೀರಾ ಸರ್ಕಾರದ ಬಗ್ಗೆ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಇವತ್ತಿದ್ದದ್ದು ನಾಳೆ ಇರೋಲ್ಲ ಇವತ್ತು
ಒಂದು ಪಕ್ಷ ಗೆತ್ತದೆ ಸಮಿಶ್ರ ಸರ್ಕಾರ ಬಂತು ಅಂದರೆ ಎಲ್ಲ ಆ ಕಡೆ ಈ ಕಡೆ ಓಡೋಗ್ಬಿಡ್ತದೆ. ಇಲ್ಲಿ ಕೋಟ್ಯಾಂತರ ಜನ ಓಟ್ ಹಾಕಿರೋದು ಒಂದೇ ಹಾಕಿರ್ತಾರೆ, ಯಾವುದಪ್ಪದೇ ಹೋಗ್ಬಿಡ್ತದೆ. ಈ ಕೋಟ್ಯಾಂತರ ಜನ ಬೆಲೆನೇ ಇಲ್ಲಂಗೆ ಆಗೋತಿತ್ತೆ. ಈಗ ಒಂದು ಸರ್ಕಾರಕ್ಕೆ ಹೋಗ್ಬೇಕು ಅಂದರೆ ಸೀದಾ ಆ ಸರ್ಕಾರಕ್ಕೆ ಹೋಗ್ಬಿಡ್ತದೆ, ಇಲ್ಲಿ ಗೆದ್ದು ಬಿಡ್ತಾರೆ, ಇಲ್ಲಿ ರಾಜೀನಾಮೆ ಕೊಟ್ಟರು ಅಲ್ಲೇ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾರೆ ಇದಕ್ಕೆ. ಹೌದು, ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಪಕ್ಷಕ್ಕೆ ಸೇರ್ಕೊಳ್ಳೋದಕ್ಕೆ ಮೊದಲೇ ಬೇಕಾದ ಆ ಪಕ್ಷಕ್ಕೆ ಹೋಗ್ಬಿಡ್ಲಿ, ಗೆದ್ದು ಬಿಟ್ಟು ಪಕ್ಷಕ್ಕೆ ಬೇರೆ ಪಕ್ಷಗಳಿಗೆ ಹೋಗ್ಬಾರ್ದು, ಖಂಡಿತ ಹೋಗ್ಬಾರ್ದು. ಯಾಕೆ ಅಂದರೆ ಇಲ್ಲಿ ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಲಿಸ್ಕೊಂಡು ನಿನ್ನೊಬ್ಬನೇ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರೆ ಈ ಪಕ್ಷಕ್ಕೂ ಬೆಲೆ ಇಲ್ಲ, ಜನಗಳಿಗೂ ಬೆಲೆ ಇಲ್ಲ. ಈಗ ಯಾವ ಪಕ್ಷದಲ್ಲಿ ಇದ್ರೆ ಏನು ಏನು ಸಮಸ್ಯೆ ಆಗುತ್ತೆ ಒಂದು ಪಕ್ಷದಿಂದ ಒಂದು ಒಬ್ರಿಗೆ ಹೋದ್ರೆ ಅಂತ? ಜನರಲ್ ಆಗಿ ಏನಾಗಿ ಹೇಳ್ತಾ ಇದ್ದೀನಿ, ಆ ಸಮಸ್ಯೆ ಏನಾಗುತ್ತೆ ಏನ್ ಬಿಡುತ್ತೆ ನನಗೆ ಗೊತ್ತಿಲ್ಲ. ಜನಗಳು ಮೋಸ ಮಾಡ್ದಂಗೆ ಆಗುತ್ತೆ ಅವ್ರು ಮಾಡೋದು, ಅದು ಅಷ್ಟು ಮಾತ್ರ ಗೊತ್ತು ನನಗೆ. ಇವತ್ತು ಆ ಪಕ್ಷಕ್ಕೆ ಹೋದ್ರೆ ಏನಾಗುತ್ತೆ ಬಿಡುತ್ತೆ ಅದು ನಾನು ಹೋಗಿ ಅಲ್ಲಿದ್ರೆ ನನಗೆ ಗೊತ್ತಾಗುತ್ತೆ. ಅದ್ರ ಅನುಭವ ಇಲ್ಲ ಏನಿಲ್ಲ, ನಾನು ಹೆಂಗೆ ಹೇಳಿ, ಸಾಧ್ಯ ಇಲ್ಲ ಅದು ಹೇಳೋದಕ್ಕೆ. ಇನ್ನು ಇಲ್ಲಿ ಸ್ಥಳೀಯವಾಗಿ ಯಾರು? ರವಿ ಸುಬ್ರಹ್ಮಣ್ಯ ಇದ್ರು. ಕೆಲಸ ಮಾಡಿದಾರ ಇಲ್ಲ ಎಲೆಕ್ಷನ್ ಟೈಮ್ ಕೆಲಸ ಆಗ್ತಿದೆ ಹೆಂಗೆ? ಎಲೆಕ್ಷನ್ ಟೈಮಲ್ಲಿ ಕೆಲಸ ಆಗ್ತಾ ಇದೆ ಸ್ವಾಮಿ, ಎಲೆಕ್ಷನ್ ಟೈಮ್ ಎಲ್ಲ ಜಾಗದಾಗ ರೋಡ್ಗಳು ಆಗ್ತಾ ಇದೆ, ಅಷ್ಟು ಮಾತ್ರ ಹೇಳಬಲ್ಲೆ. ಅಲ್ಲ ಈಗ ಶಾಸಕರು ಹೇಳ್ತಾವ್ರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀನಿ, ಅದಕ್ಕೆ ಜನ ನಂಗೆ ಪದೇ ಪದೇ ಗೆಲ್ಲಿಸ್ತಾರೆ ಅಂತ. ಏನಪ್ಪ ಅದು, ಹೌದು ಅವ್ರಿಗೆ ಇಷ್ಟ ಇರ್ಬೋದು ಗೆಲ್ಲಿಸ್ಬೋದು, ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಗೆಲ್ಲಿಸೋದು ಬಿಡೋದು ಜನಗಳ ಕೈನಾಗೈತೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಗೆಲ್ಲಿಸ್ಬಿಟ್ಟಿದ್ದಾದ್ಮೇಲೆ ಅಲ್ಲಿ ಯಾವುದೋ ಒಂದು ಸಾಲ್ಟೇಜ್ ಬಂತು ಅಂದರೆ ಸೀದ ನಮ್ಮ ಕಡೆ ನಮ್ಮ ಪಕ್ಷಕ್ಕೆ ಬದಿ ನಮ್ಮ ಪಕ್ಷಕ್ಕೆ ಬದಿ ಅಂತ ಅಲ್ಲಿ ಕತ್ಕಿ ಇಟ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಹಾಕಿರೋದ್ರ ಕತೆ ಎಲ್ಲ ಹಿಂಗೆ ಕುತ್ಕೋಬೇಕಾಗುತ್ತೆ ಅಷ್ಟೇ. ಏನೋ ನಾವು ಇಷ್ಟೆಲ್ಲ ಕಷ್ಟ ಕಾರ್ಯಕರ್ತರಲ್ಲಿ ಇಷ್ಟೊಂದು ಕಷ್ಟ ಬಿದ್ದು ಗೆಲ್ಲಿಸಿದ್ವಿ ಅವ್ನು ಹೋಗ್ಬಿಟ್ಟು ಹೋಗ್ಬಿಟ್ನೆಲ್ಲ ಆ ಕಡೆಗೆ ಅಂದರೆ ಓಲಿ ಬೇಡ ಅಂತ ಸುಮ್ಮನೆ ಆಗಬೇಕು. ಕಾರ್ಯಕರ್ತರಿಗೆ ನೇರ ಸಮಸ್ಯೆ ಆಗುತ್ತೆ ಈ ಥರ ಪಕ್ಷದಿಂದ ಪಕ್ಷಕ್ಕೆ ಹೋದ್ರೆ ಅಂತ? ಹೌದು, ಅದಕ್ಕೆ ತೊಂದರೆ ಆಗುತ್ತೆ ಕಾರ್ಯಕರ್ತರಿಗೆ, ಅವ್ರು ಬಾಗಿಲು ಮಾತ್ರ ಸಮಸ್ಯೆ ಇರ್ತಾರೆ ಕಾರ್ಯಕರ್ತರೇ ಮುಖ್ಯವಾಗಿ. ಇನ್ನು BJP ಸರ್ಕಾರ ಹೇಳ್ತಾರೆ ನಾವು ಕಾರ್ಯಕರ್ತರ ಪರವಾಗಿರೋಂಥ ಪಕ್ಷ, ಕಾರ್ಯಕರ್ತರೇ ನಮಗೆ ಆದ್ಯತೆ ಅಂತ ಇರ್ಬೋದು ಸ್ವಾಮಿ. ಹೌದು, ಕಾರ್ಯಕರ್ತರ ಕಡೆನೇ ಇರ್ಬೋದು, ಆದ್ಯತೆ ಕೊಡ್ತಾರಾ? ಕೊಡ್ಬೋದು, ಕೊಡ್ಬೋದು. ನಾನು ನೋಡಿಲ್ಲ, ನೋಡದಿಲ್ದು ನೋಡದೆ ಅಂತ ಹೇಳೋದಕ್ಕೆ ನಂಗೆ ಬರಲ್ಲ. ಇನ್ನು ಈಗ ಹೇಳೋದು ಇಷ್ಟೇ, ಕಾರ್ಯಕರ್ತರು ಮಾಡಿ ಓಡಾಡಿ ಏನೇ ಮಾಡಿ ಅವ್ರೇನೇ ದುಡ್ಡು ಕೊಟ್ಟಿರ್ಬೋದು, ಪಾಪ ಇವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಓಡಾಡಿರ್ತಾರೆ ಮಾಡಿರ್ತಾರೆ. ಒಬ್ಬ ವ್ಯಕ್ತಿನ ಕೆಲಸದ್ದಾದಮೇಲೆ ಆ ವ್ಯಕ್ತಿ ಬೇರೆ ಪಕ್ಷಕ್ಕೆ ಹೋಗ್ಬಾರ್ದು. ಹೋಗ್ತೀಯಾ ನಿನಗೆ ಅಷ್ಟೊಂದು ಇದು ಹುಮ್ಮಸ್ಸು ಇದೆ ಇದಾಯ್ತಾ, ಎಲೆಕ್ಷನ್ಗೆ ಮೊದಲೇ ಹೋಗ್ಬಿಡು, ಎಲೆಕ್ಷನ್ಗೆ ಮೊದಲೇ ಹೋಗಿ ಆ ಪಕ್ಷ ಸೇರ್ಕೊಂಬಿಡು, ಚಿಂತೆ ಇಲ್ಲ. ಎಲೆಕ್ಷನ್ ಆಗಿ ಗೆದ್ದ ಮೇಲೆ ಹೋಗೋದು ತಪ್ಪು, ಸೇರಿಸ್ಕೊಳೋದು ತಪ್ಪು ಅವರು. ಇನ್ನು ಇಲ್ಲಿ ಸ್ಥಳೀಯವಾಗಿ ಈಗ BJP ಶಾಸಕರು ಇದ್ದಾರೆ, ಕಾಂಗ್ರೆಸ್ನವ್ರು ನಾವು ಬರ್ತೀವಿ ಇಲ್ಲಿ ನಾವು ಗೆಲ್ತೀವಿ ಅಂತ ನೀವೇನು ಹೇಳ್ತೀರಾ? ನಾನು ಈಗ ಸ್ಪೀಡಾಗಿ ಆಟ ಒಳಗೆ ನಿಂಗಿಂತ ಮುಂಚೆ ಓದ್ತೀನಿ ಅಂತ ಓದ್ತೀನಿ, ಹೋಗಕ್ಕೆ ಆಗಬೇಕೋ ಬಿಡಬೇಕೋ ಗೊತ್ತಿಲ್ಲ. ಅದು ಅವನ ಇದ್ರ ಮೇಲೆ ಆಗುತ್ತೆ ಅಷ್ಟೇ ಹೊರತು ಅವ್ರ ಗೆಲ್ಲೋದು ಅವರ ಶಕ್ತಿ ಮೇಲೆ ಹೋಗುತ್ತೆ. ನೀನು JDSನಿಂದ ಇವಾಗವರೆಗೂ ಇಲ್ಲಿ ಗೆಲ್ಲಿಲ್ಲ, JDS ಬಾವುಟ ಆರಿಸಿ 2023 ಹೋಗ್ತಾರೆ. ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆಯೊಳಗೆ ನಿಂತ್ಕೊಂತಾರೆ. ಪ್ರತಿಯೊಬ್ಬ ಮನುಷ್ಯನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನಾನೇ ಗೆಲ್ತೀನಿ ಅನ್ನೋ ಆಸೆ ಒಳಗೆ ನಿಂತ್ಕೊಂತಾರೆ. ಗೆಲ್ಲೋದು ಬಿಡೋದು ಅವ್ರ ಸಾಮಾನ್ಯ. ತಳಿಯಾಗಿ ನೀವು ಓಡಾಡೋದ್ರಿಂದ ನಿಮಗೆ ಏನು ಅನ್ಸುತ್ತೆ, ಗೆಲ್ಲಬಹುದಾ, ಅಸಾಧ್ಯತೆ ಇದೆಯಾ? ಗೊತ್ತೇ ಗೊತ್ತಾಗತ್ತೆ. ಇಲ್ಲ, ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಕಾರಣ ಯಾಕೆ ಅಂದ್ರೆ ಇವತ್ತಿನಿಂದ ಯಾರ್ಯಾರು ಯಾರ್ಯಾರಿಗೆ ಓಟ್ ಆಗ್ತದೆ ಅಂತ ಗೊತ್ತಾಗಲ್ಲ. ಹೆಂಡತಿ ಮಗನ ಗಂಡನ ಮಾತು ಕೇಳಲ್ಲ, ಗಂಡ ಹೆಂಡತಿ ಮಾತು ಕೇಳಲ್ಲ, ಮಕ್ಕಳು ಅಪ್ಪನ ಮಾತು ಕೇಳಲ್ಲ, ಅಮ್ಮನ ಮಾತು ಕೇಳಲ್ಲ. ಇಂಥವ್ರಾಗೆ ಇಂಥವೇ ಗೆಲ್ತಾರೆ ಅಂತ ನಾವು ಹೆಂಗೆ ಹೇಳಕ್ಕತ್ತೆ? ಆದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು, ನಿಮ್ಮೊಂದು ವೈಯಕ್ತಿಕ ಅಭಿಪ್ರಾಯ? ನಮ್ಮ ವ್ಯಕ್ತಿಯೊಳಗೆ ಯಾರನ್ನ ಗೆಲ್ಲಲಿ ನೋಡ್ರಿ, BJP ಒಳಗೆ ಅಟಲ್ ಬಿಹಾರಿ ವಾಜಪೇಯಿ 5 ವರ್ಷ ಆಳದು, ಸಖತ್ತಾಗಿ ಆಳದು, ತುಂಬ ಸಂತೋಷ ಆಯ್ತು ನಮಗೆ. ಒಬ್ಬದಕ್ಕೊಂದು ನೋವು ಕೊಡಲಿಲ್ಲ, ಒಬ್ಬದಕ್ಕೊಂದು ಇದು ಮಾಡಲಿಲ್ಲ, ಒಬ್ಬರು ಜನ ರೇಟ್ಗಳು ಜಾಸ್ತಿ ಮಾಡಲಿಲ್ಲ, ಭಾಳ ಚೆನ್ನಾಗಿ ಇದು ಮಾಡೋದು. ನಾನು ಸಣ್ಣ ಹುಡುಗನಾಗಿದ್ದಾಗ ಇದು BJP ಕಮಲ ಕೆಳಗಡೆ ಇತ್ತು. ನಾನು ಸಣ್ಣ ಹುಡುಗನಾಗ ನಾನು ಅವಾಗ ಪಂಪ್ಲೇಸ್ ಅದು ಇದು ಕೊಡೋಕೆ ಹೋಗ್ತಿದ್ದೆ, ಅವಾಗ ಕೆಳಗಡೆ ಲಿಸ್ಟಲ್ಲಿ ಕೆಳಗಡೆ ಇತ್ತು. BJP ಫಸ್ಟು ಕರ್ನಾಟಕದಾಗ ಬಂದಿದ್ದು ಯಾರು ಗೊತ್ತಾ? ಜೀವರಾಜ ಆಳ್ವ. ಜೀವರಾಜ ಆಳ್ವ ಅನ್ನೋದು BJPನ ಕರ್ನಾಟಕಕ್ಕೆ ತೊಗೊಂಬಂದದು. ಆಮೇಲೆ ಯಡಿಯೂರಪ್ಪ ಬಂದಿದ್ದು. ಯಡಿಯೂರಪ್ಪನೇ ಫಸ್ಟ್ ಅಲ್ಲ, ಜೀವರಾಜ ಆಳ್ವ ಫಸ್ಟು. BJPಗೂ ಈಗಿನ BJPಗೂ ಏನು ವ್ಯತ್ಯಾಸ ಕಾಣಿಸುತ್ತಾ? ಇದು ಹಿಮಾಲಯಕ್ಕೆ ಹೋಗ್ಬಿಟ್ಟಿದೆ. ಯಾವುದು BJP? ಹಿಮಾಲಯಕ್ಕೆ ಹೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಅದರಿಂದ ಅದನ್ನೇನು ಮಾಡೋದಕ್ಕಾಗಲ್ಲ, ಇವರು ಕಷ್ಟ ಇದೆ. ಆ ರೀತಿ ಮಾಡಬೇಕಾದ್ರೆ ಸಹನ ಬುದ್ಧಿವಂತಿಕೆ ಬೇಕು, ನಮ್ಮಂಥದ್ದು ಕೈಲಿ ಆಗಲ್ಲ. ಅದು ರಾಜಕಾರಣಿಗಳ ಕೈನಾಗೆ ಆಗ್ತಾ ಇಲ್ಲ, ರಾಜಕಾರಣಿಗಳ ಕೈನಾಗೇನೆ BJPನ ಅಲ್ಲಾಡ್ಸೋಕೆ ಆಗ್ತಾ ಇಲ್ಲ. ಆ ಲೆವೆಲ್ನಾಗ ಅವರೇ ಪಾಪ ಎಲ್ಲರನ್ನು.
ಈಗ ಹೇಳಿದ್ರೆ ಬಿಜೆಪಿ ಕೆಳಮಟ್ಟದಲ್ಲಿ ಇತ್ತು ಅಂತ, ಆಮ್ ಆದ್ಮಿ ಪಕ್ಷ ಕೂಡ ಕೆಳಮಟ್ಟದಲ್ಲಿ ಐತೆ, ಅದು ಏನೋ ಬರುತ್ತಾ ಇಲ್ಲಿ ಮ್ಯಾಜಿಕ್ ಮಾಡ್ತಾರ ಏನು ಅಂತ? ನಮ್ಮ ಪ್ರಾಣ ಬರಲ್ಲ, ಆಮ್ ಆದ್ಮಿ ಪಕ್ಷ ಬರಕ್ಕೆ ಇವ್ ಮೂವರಿಗೆ ಸಲ್ತಾ ಇಲ್ಲ, ನಮಗೆ ಎಲ್ಲಿಂದ ಕೊಡ್ತಾರೆ? ಅಲ್ಲ ಈಗ ಡೆಲ್ಲಿ ನೋಡಿ, ಡೆಲ್ಲಿಯಲ್ಲಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀವಿ ನಾವು, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ, ಇಲ್ಲೂ ಮಾಡ್ತೀವಿ. ಒಂದು ನೋಡಿ ನೋಡಿ, ಅದು ಮಾತ್ರ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಿರಲಿ ಆಶ್ವಾಸನೆ ಕೊಡೋದಕ್ಕೆ ಮೊದಲು ಆಲೋಚನೆ ಮಾಡಬೇಕು. ಇದೆಲ್ಲ ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು ಕೊಡೋದಕ್ಕೆ? ಇದೆಲ್ಲ ಏನಿಗಾಗುತ್ತೆ? ಯಾಕೆ ನಾವು ಇದನ್ನೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಜನಗಳ ಮೇಲೆ ಹೊರೆ ಹೊರಿಸಬೇಕು? ಈಗಾಗಿರೋದು ಹಂಗೇನೆ. ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಸಾಕಷ್ಟು ಉಪಕಾರ ಮಾಡ್ತಾರೆ, ಸುಮ್ಮನೆ ಮಾಡೋಕ್ಕಾಗತ್ತಾ? ಜಿ ಎಸ್ ಟಿ ಅದು ಇದು ಅಂತ ತುಂಬಿಸಿ ಇಲ್ಲೇ ದುಡ್ಡು ಕಿತ್ತು ಅಲ್ಲಾಕ್ಬೇಕು, ಅಲ್ಲೇ ದುಡ್ಡು ಕಿತ್ತಿಲ್ಲಾಕ್ಬೇಕು, ಇಲ್ಲೇ ದುಡ್ಡು ಕಿತ್ತಾಕ್ಬೇಕು, ಈ ಥರ ಮಾಡ್ಕೊಂಡು ಹೋಗ್ತಾರೆ. ಆದರೆ ದಿನನಿತ್ಯ ಉಪಯೋಗಿಸುವಂಥ ಪದಾರ್ಥಗಳೆಲ್ಲ ಗಗನಕ್ಕೆ ಹೋಗಿ ಕೂತಿದೆ. ಭಾಳ ಕಷ್ಟ ಇದೆ ಬಡವಂತ ಬದುಕೋದು, ಆ ಲೆವೆಲ್ನಾಗಿದೆ. ವಿಧಿ ಇಲ್ಲ, ಅನುಭೋಗಿಸ್ಬೇಕು. ನೀವು ಬಡವರು ಕಷ್ಟ ಅಂತೀರ, ಬಿ ಜೆ ಪಿಯವ್ರು ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಬಡವ್ರ ಸರ್ಕಾರ, ಲೇಬರ್ ಕಾರ್ಡು, ಹೆಲ್ತ್ ಕಾರ್ಡು, ಆಯುಷ್ಮಾನ್ ಕಾರ್ಡು, ಎಷ್ಟು ಕಾರ್ಡ್ ಮಾಡಿಸಿ ಇದೆಯಾ ಇಲ್ವಾ ಡೈರೆಕ್ಟಾಗಿ ಹೇಳ್ಬೇಕಲ್ವ ನೀವು? ಉಪಯೋಗ ಆಯಿತೋ ಇಲ್ಲೋ, ನನ್ನ ಆ ಕಾರ್ಡು ಮಾಡಿಸಿಲ್ಲ, ತಗೊಂಡು ಹಾಸ್ಪಿಟ್ಲಿಗೂ ಹೋಗಿಲ್ಲ. ಓಕೆ, ಕೋವಿಡ್ ಸಂದರ್ಭದಲ್ಲಿ ಹೋಗ್ಲಿ ದುಡ್ಡು ಹಾಕಿದ್ರು ಬಂತ ನಿಮಗೆ? 3,000 ರೂಪಾಯಿ ಬಂತು ನನಗೆ. ಸ್ಥಳೀಯ ಶಾಸಕರೆಲ್ಲ ಹೆಲ್ಪ್ ಮಾಡಿದ್ರ? ಅವ್ರು ಯಾವ್ದು ಹೆಲ್ಪ್ ಮಾಡಲಿಲ್ಲ, ಎಲ್ಲೆಲ್ಲೋ ಒಂದು ಸ್ವಲ್ಪ ಅನ್ನ ಅಂದಾನ ಅದು ಇದು ಮಾಡವರೆ ಮಾಡಿರೋದು, ಕೆಲವ್ರು ಇವಾಗ ಮಾಡ್ತಾನೆ ಅವರೇ. ಈಗ ಅನಂತಕುಮಾರ್ ಅವ್ರು ನೋಡಿ, ಇಲ್ಲಿ ದಿನನಿತ್ಯ ನಡೆಯುತ್ತೆ, ದಿನನಿತ್ಯ ಬಂದವ್ರಿಗೆಲ್ಲನೂ ಅನ್ನ ಆಗ್ತಾರೆ. ಅವ್ರು ನಾವು ಕಣ್ಣೆದಾಗ ನೋಡಿದ್ದೀವಿ, ಮಾತಾಡಿದ್ದೀವಿ, ಎಲ್ಲ ಚೆನ್ನಾಗೇ ಇದೆ. ನಮಗೆ ಬಿ ಜೆ ಪಿ ಸರ್ಕಾರ ಅಂತ ಅಲ್ಲ, ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ, ಜೆ ಡಿ ಎಸ್ ಸರ್ಕಾರ ಅಂತ ಅಲ್ಲ, ಜನಗಳಿಗೆ ಒಳ್ಳೇದಾಗಬೇಕು. ಅಟಲ್ ಬಿಹಾರಿ ವಾಜಪೇಯಿ ಥರ ರಾಜ್ಯಭಾರ ಮಾಡಬೇಕು.